ಟುಡ ಶಶಿಧರ್ ಅವರೇ, ಈಗ ಅಂದರೆ ಹಾಲಿ ಸಚಿವರು ಇರುವಂಥ ಕ್ಷೇತ್ರ ತಿಪಟೂರು ಕ್ಷೇತ್ರ, ಈ ಒಂದು ನಿಟ್ಟಿನಲ್ಲಿ ನಾಗೇಶ್ ಅವರಿಗೆ ಒಂದು ಪಕ್ಷ ನಿಮಗೆ ಮುಂದಿನ ಚುನಾವಣೆಯಲ್ಲಿ 2023ಕ್ಕೆ ಟಿಕೆಟ್ ಸಿಕ್ಕಿ ನೀವು ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧವಾಗಿ ಗೆಲ್ಲುವಂಥ ಸಾಧ್ಯತೆ ಇದೆಯಾ? ಇದೆ, ಕಾಂಗ್ರೆಸ್ ಪರವಾದ ಅಲೆ ಇದೆ, ಮತ್ತು ಹೊಸ ಮುಖದ ನಿರೀಕ್ಷೆಯಲ್ಲಿ ತಿಪಟೂರು ತಾಲೂಕಿನ ಜನತೆ ಇದ್ದಾರೆ. ಹಾಗಾಗಿ ನನಗೆ ಗೆಲ್ಲುವ ಅವಕಾಶ ಭಾಳಷ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಸಚಿವರ ಲೂಪ್ ಪಾಯಿಂಟ್ಗಳನ್ನ ನೀವು ಹೇಗೆ ಜನಗಳಿಗೆ ಪ್ರೂವ್ ಮಾಡ್ತೀರಾ? ಕೋವಿಡ್ ಸಮಯದಲ್ಲಿ ಸಚಿವರು, ಹಾಲಿ ಸಚಿವರು ಇನ್ನೂ ಹೆಚ್ಚು ಜನಪರವಾದ ಕೆಲಸ ಮಾಡಬೇಕಿತ್ತು, ಮತ್ತು ಇನ್ನೂ ಒಂದು ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ತುಂಬಬೇಕಿತ್ತು. ಆ ಕೆಲಸ ಮಾಡಲಿಲ್ಲ. ಮತ್ತು ಬಿ ಜೆ ಪಿಯ ದೂರಾಡಳಿತ ಏನು, ಆಡಳಿತ ತುಂಬ ಅತ್ಯಂತ ಕೆಟ್ಟ ಆಡಳಿತವನ್ನು ನಾವು ಕಳೆದ 25 ವರ್ಷಗಳಲ್ಲಿ ನೋಡಿದ್ದೇವೆ. ಅದು ಇವರಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಮತ್ತು ನಮ್ಮ ತಾಲೂಕಿನಾದ್ಯಂತ ಕಳೆದ ಬಾರಿ 2013 ಮತ್ತು 18 ನಡುವೆ ಏನು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾದ ಮತ್ತು ಜನಸಾಮಾನ್ಯರ ಪರವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡಿತ್ತು, ಅದನ್ನು ಈಗ ಜ್ಞಾಪಿಸ್ಕೊತ ಇದ್ದಾರೆ. ಅದು ಅಕ್ಕಿ ಕೊಟ್ಟಿರೋದಿರ್ಬೋದು, ಮತ್ತು ಎಲ್ಲ ಭಾಗ್ಯಗಳಿರ್ಬೋದು, ಮತ್ತು ನಮಗೆ ಒಂದು ಸಣ್ಣ ಜಾತಿಗೆ ಒಂದು ವಿಶ್ವಾಸವನ್ನು ತುಂಬಿದ್ದಿರ್ಬೋದು, ರೈತರಲ್ಲಿ ವಿಶ್ವಾಸ ತುಂಬಿದ್ದಿರ್ಬೋದು, ಹಾಲು ಉತ್ಪನ್ನಗಾರರಿಗೆ ಸಹಾಯಧನವನ್ನು ಕೊಟ್ಟಿದ್ದು ಅವರಿಗೆ ಒಂದು ವಿಶ್ವಾಸ ಮೂಡಿತ್ತು. ಈ ಥರದ ಜನಸಾಮಾನ್ಯರ ಬದುಕು ಪೆಟ್ರೋಲ್ ಮತ್ತು ಡೀಸೆಲ್ ರೇಟಿಂದ ತುಂಬ ದುಸ್ತರ ಆಗಿದೆ. ಇದೆಲ್ಲ ಹೊಡೆತ ಇದು ಹಾಲಿ ಶಾಸಕರು ಮತ್ತು ಸಚಿವರಾದಂಥ ನಾಗೇಶ್ ಅವ್ರಿಗೆ ಆಗೇ ಆಗುತ್ತೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಈಗ ಎದ್ದು ಕಾಣ್ತಾ ಇದೆ, ಜನಗಳು ಬಿ ಜೆ ಪಿಯ ದುರಾಡಳಿತವನ್ನು ಒಪ್ತಾ ಇಲ್ಲ. ಆ ಪಾರ್ಟಿಯನ್ನು ತಿರಸ್ಕರಿಸುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇರೋದ್ರಿಂದ ನಮ್ಮ ಗೆಲುವು ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಕೊನೆಯದಾಗಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂದರೆ ಸ್ಪರ್ಧಿಸುವುದಕ್ಕೆ ಸಮರ್ಥರಾಗಿದ್ದೀರಾ? ಹೌದು, 100% ಎಲ್ಲ ರೀತಿಯಲ್ಲೂ ಸಮರ್ಥ. ಹೌದು, ಎಲ್ಲ ರೀತಿಯಲ್ಲಿ, ಅಂದರೆ ಜನಗಳ ವಿಶ್ವಾಸಕ್ಕೆ ತೆಗೆದುಕೊಂಡಿರ್ಬೋದು, ಮುಖಂಡರ ವಿಶ್ವಾಸಕ್ಕೆ ತೆಗೆದುಕೊಂಡಿರ್ಬೋದು, ಎಲ್ಲ ರೀತಿಯಲ್ಲೂ ಸಮರ್ಥ. ಹೌದು, ಪ್ರತಿಯೊಬ್ಬರದು ನಿರೀಕ್ಷೆ ಅಂದರೆ ಉನ್ನತ ಮಟ್ಟಕ್ಕಿದೆ, ಮತ್ತು ಪರ್ಯಾಯ ನಾಯಕರಾಗಿ ಆಲ್ರೆಡಿ ಬೆಳೆದಿದ್ದೀರಾ. ಪರ್ಯಾಯ ನಾಯಕರಾಗಿ ಅನ್ನೋದಕ್ಕಿಂತ ಒಬ್ಬ ಮುಖಂಡರಾಗಿ ಪಕ್ಷದಲ್ಲಿ ಬೆಳೆದಿರುವಂಥದ್ದು. ಈಗ ಮುದ್ದನ್ಮೇಗೌಡ ವಿಚಾರಕ್ಕೆ ಬಂದರೆ, ಮುದ್ದನ್ಮೇಗೌಡರು ಕುಣಿಗಲ್ನಲ್ಲಿ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಭಾಳಷ್ಟು ಸವಾಲುಗಳನ್ನು ಎದುರಿಸ್ತಿರುವಂಥದ್ದು, ತಿಪಟೂರಲ್ಲಾಗಿ ಆಗ್ಬೋದಾ ಅಂತ? ಅಲ್ಲಲ್ಲ, ಸವಾಲುಗಳು ಯಾವುದು, ಎಲ್ಲ ಮುಳ್ಳಿನ ಹಾದನೆ. ಅದರಲ್ಲೂ ರಾಜಕಾರಣ ಲಕ್ಷಾಂತರ ಜನಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡೋದು ಮುಳ್ಳಿನ ಹಾದೇನೆ ಇರುತ್ತೆ. ನಾವೆಲ್ಲ ಅವಮಾನಗಳನ್ನು, ನಮಗೇನು ಸನ್ಮಾನಗಳು ಯಾವತ್ತೂ ಭಾಳ ಕಡಿಮೆ ಇದೆ, ಅವಮಾನಗಳನ್ನು ಎದುರಿಸೇ ನಾವು ರಾಜಕಾರಣದಲ್ಲಿ ಎಲ್ಲ ನಡೆಗಳನ್ನು ನಡೆದಿರೋದು. ಹಾಗಾಗಿ ಅವಮಾನಗಳೇನು ನಮಗೇನು ಹೊಸ್ತಲ್ಲ, ಸನ್ಮಾನದ ಕಡೆ ಸಿಗ್ಬೋದೇನೋ ಒಂದು ಆಶಾ ಕಿರಣದಲ್ಲಿ ನಡೀತಾ ಇದ್ದೀವಿ. ಮುದ್ದನ್ಮೇಗೌಡರ ವಿಚಾರಕ್ಕೆ ಬಂದರೆ, ಅವರು ನಮಗೆ ತುಂಬ ಮಾರ್ಗದರ್ಶಕರು, ರಾಜಕೀಯದಲ್ಲಿ ನಮಗೆ ನಮ್ಮ ಹಿತೈಷಿಗಳು. ಅದು ಕುಣಿಗಲ್ದು ಮತ್ತು ತಿಪಟೂರ್ದು ಸಪ್ರೇಟು. ನಾನು ಪರ್ಸನಲ್ಲಾಗಿ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವ ಮತ್ತು ಗೌರವಿಸುವ ವ್ಯಕ್ತಿತ್ವ, ಆದರೆ ರಾಜಕಾರಣ ಬೇರೆ. ಅವರ ನಿಲುವುಗಳು ನಮ್ಮ ನಿಲುವುಗಳು ಒಂದೇ ಆಗಬೇಕು ಅಂತ ಏನಿಲ್ಲ, ಬೇರೆ ಬೇರೆಯೂ ಆಗ್ಬೋದು. ವೀಕ್ಷಕರೇ, ಟೂಡ ಶಶಿಧರ್ ಅಂದರೆ ತಿಪಟೂರು ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾ ಇರುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಜನಸ್ಪಂದನ ಟ್ರಸ್ಟ್ ಮೂಲಕ ಹಲವಾರು ಜನಸೇವೆಗಳು, ಇದಲ್ದಲೇ ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸ್ಕೊಂಡಿರುವಂಥದ್ದು, ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದು. ಮತ್ತು ಜಿ ಪರಮೇಶ್ವರ್ ಬಣದಲ್ಲಿ ಮತ್ತು ಮುದ್ದನ್ಮೇಗೌಡ ವಿಶ್ವಾಸ, ರಾಜ್ಯ ಮಟ್ಟದ ನಾಯಕರ ವಿಶ್ವಾಸ, ಹೈಕಮಾಂಡ್ ಮಟ್ಟದ ನಾಯಕರ ವಿಶ್ವಾಸವನ್ನು ಗಳಿಸಿರುವಂಥ ಅಭ್ಯರ್ಥಿಗೆ ಟಿಕೆಟ್ಗೆ ಮಣಿ ಹಾಕುತ್ತಾ ಅನ್ನೋದನ್ನು 2023ಕ್ಕೆ ನಾವು ಕಾದು ನೋಡಬೇಕಾಗುತ್ತೆ. ಅವರ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ, ಮತ್ತು ಅವರ ಸೇವೆಗಳು ನಿರಂತರವಾಗಿ ಸಾಗ್ತಾ ಇಲ್ಲಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು.